mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಜೀವಿ ಯಾವುದು? ಬಾಹ್ಯಾಕಾಶಕ್ಕೆ ಹೋಗಿ ಜೀವಂತವಾಗಿ ವಾಪಸ್ ಬಂದ ಪ್ರಾಣಿ ಯಾವುದು? ಬಗೆ ಬಗೆಯ ಜೀವಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವುದು ಯಾಕೆ ಮಾನವ? ಲೈಕಾ ಅನ್ನೋ ನಾಯಿಯನ್ನ ರಾಕೆಟ್ ನಲ್ಲಿ ಕೂರಿಸಿ ಬಾಹ್ಯಾಕಾಶಕ್ಕೆ ಕಳಿಸಿದಾಗ ಏನಾಗಿತ್ತು? ಇದೆಲ್ಲವನ್ನೂ ಹೇಳ್ತೀವಿ. ಈ ವಿಡಿಯೋವನ್ನ ಇವತ್ತೇ ಮಾಡಿರೋದಕ್ಕೆ ಅತ್ಯಂತ ಬಲವಾದ ಕಾರಣ ಇದೆ. ಆ ಕಾರಣವನ್ನ ಈ ವಿಡಿಯೋ ಅಂತ್ಯದಲ್ಲಿ ಹೇಳ್ತೀವಿ. ಇದು ನಿಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ, ಯಾಕಂದ್ರೆ ಈ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಕಡೆ ಕ್ಷಣದವರೆಗೂ ಈ ರೋಚಕ ಅಷ್ಟೇ ಎಮೋಷನಲ್ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಮೃದು ಹೃದಯದವರಿಗೆ, ಪ್ರಕೃತಿ ಪ್ರಿಯರಿಗೆ ಈ ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ಕಣ್ಣಂಚಲ್ಲಿ ನೀರು ಜಿನುಗಿದ್ರು ಅಚ್ಚರಿಯಿಲ್ಲ. ಫ್ರೆಂಡ್ಸ್, 1957ರಲ್ಲಿ ಸೋವಿಯತ್ ಒಕ್ಕೂಟ ಸ್ಪುಟ್ನಿಕ್ 1 ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಅಲ್ಲಿಂದ ಶುರುವಾಯಿತು ಬಾಹ್ಯಾಕಾಶದ ರೇಸ್. ಇದಾದ ಬಳಿಕ 1961ರಲ್ಲಿ ಸೋವಿಯತ್ ಒಕ್ಕೂಟ ಮಾನವ ಸಹಿತ ಗಗನಯಾನವನ್ನು ಕೂಡ ನಡೆಸಿತು. ಇದರಲ್ಲಿ ರಷ್ಯಾ ಮೂಲದ ಯೂರಿ ಗಗಾರಿಯನ್ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿ ವಾಪಸ್ ಬಂದರು. ಆದರೆ ಇವರಿಗಿಂತ ಮೊದಲು ಹಲವು ಪ್ರಾಣಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಡಲಾಗಿತ್ತು. ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋದ ಜೀವಿ ಯಾವುದು ಗೊತ್ತಾ? ಅವೇ ನೊಣಗಳು. 1947ರ ಫೆಬ್ರವರಿ 20 ಅಮೆರಿಕದ ಸೇನಾ ಸೈಂಟಿಸ್ಟ್ ಒಬ್ಬರು ಜರ್ಮನಿ ಡಿಸೈನ್ ಮಾಡಿದ್ದ ರಾಕೆಟ್ ಒಂದರಲ್ಲಿ ಹಣ್ಣಿನ ಮೇಲೆ ಕೂರುವ ನೊಣಗಳಿಂದ ಕೂಡಿದ ಕಂಟೈನರ್ ಒಂದನ್ನು 70 ಕಿಲೋಮೀಟರ್ ಎತ್ತರಕ್ಕೆ ಹಾರಿಸಿದರು. ಈ ರೀತಿ ನೊಣಕ್ಕೆ ಬಾಹ್ಯಾಕಾಶಕ್ಕೆ ಮಾನವನಿಂದ ರವಾನಿಸಲ್ಪಟ್ಟ ಮೊದಲ ಜೀವಿ ಅನ್ನೋ ಹೆಸರು ಬಂತು. ನಾಯಿಗಳ ಗಗನಯಾನ 1951ರ ಸೋವಿಯತ್ ಯೂನಿಯನ್ ಡೇಸಿ, ಸಿಗೇನ್, ಲೀಸಾ ಅನ್ನೋ ಹೆಸರಿನ ನಾಯಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಡ್ತು. 110 ಕಿಲೋಮೀಟರ್ ಎತ್ತರಕ್ಕೆ ಹೋಗಿದ್ದ ಇವುಗಳು ಜೀವಂತವಾಗಿ ವಾಪಸ್ ಬರಲೇ ಇಲ್ಲ. 1948ರಿಂದ 1951ರವರೆಗೆ ಅಮೆರಿಕ ಹಲವು ಮಂಗಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಟ್ಟಿತ್ತು. ಆಲ್ಬರ್ಟ್ 1, 2, 3 ಹೀಗೆ ಹಲವು ಮಂಗಗಳನ್ನ ಕಳುಹಿಸಿಕೊಟ್ಟಿದೆ. ಆದರೆ ಆಲ್ಬರ್ಟ್ 4 ಅನ್ನೋ ಒಂದು ಮಂಗ ಬಿಟ್ಟರೆ ಬೇರೆ ಯಾವುದೂ ಕೂಡ ಜೀವಂತವಾಗಿ ಉಳಿಲೇ ಇಲ್ಲ. ಆಲ್ಬರ್ಟ್ 4 ಕೂಡ ಭೂಮಿಗೆ ವಾಪಸಾದ 2 ಗಂಟೆಯೊಳಗೇನೆ ಪ್ರಾಣವನ್ನು ಕಳ್ಕೊಳ್ತು. ಲೈಕಾ ದಿ ಡಾಗ್, ಲೈಕಾ ಪಾಪ. ಇದು ರಷ್ಯಾ ರಾಜಧಾನಿ ಮಾಸ್ಕೋದ ಬೀದಿಗಳಲ್ಲಿ ಓಡಾಡಿಕೊಂಡು ಆರಾಮಾಗಿತ್ತು. ಸಣ್ಣ ದೇಹದ ಈ ಲೈಕಾ ಸಿಕ್ಕ ಆಹಾರ ತಿನ್ಕೊಂಡು ಕಷ್ಟದ ಸ್ಥಿತಿಯಲ್ಲೂ ಬದುಕೋ ತಾಕತ್ತನ್ನು ಹೊಂದಿತ್ತು ಅಂತ ರಷ್ಯಾ ವಿಜ್ಞಾನಿಗಳು ಈ ನಾಯಿಯನ್ನು ಎತ್ಕೊಂಡು ಬಂದು ಟ್ರೈನಿಂಗ್ ಕೊಟ್ಟರು. ನಾಯಿಯನ್ನೇ ಸೆಲೆಕ್ಟ್ ಮಾಡಿದ್ದು ಯಾಕೆ ಅಂದರೆ ಟ್ರೈನಿಂಗ್ ಕೊಡೋದು ಸುಲಭ ಅಂತ. ಆರಂಭದಲ್ಲಿ ಇದರ ಹೆಸರು ಕುದ್ರಾವ್ಯಾ ಅಂತ ಇತ್ತು. ನಂತರದಲ್ಲಿ ಚೇಂಜ್ ಮಾಡಿ ಲೈಕಾ ಅಂತ ಫ್ಯಾಷನಬಲ್ ಹೆಸರನ್ನ ಇಡಲಾಯಿತು. ನಂತರ 1957ರ ನವೆಂಬರ್ 3 ಸ್ಪುಟ್ನಿಕ್ 2 ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ಲಾಯಿತು. ಆದರೆ ರಾಕೆಟ್ ಲಾಂಚ್ ಆದ ಕೆಲವೇ ಗಂಟೆಗಳಲ್ಲಿ ಹೀಟ್ ಜಾಸ್ತಿ ಆಯಿತು. ಲೈಕಾಗೆ ಮೈಯೆಲ್ಲ ಬಿಸಿಯಾಗಿ ಉಸಿರಾಡೋದು ಕಷ್ಟ ಆಯಿತು. ಹಸಿವು ಕೂಡ ಆಗ್ತಾಯಿತ್ತೇನೋ, ಪಾಪ ಏನಾಗ್ತಿದೆ ಅನ್ನೋದೇ ಗೊತ್ತಾಗದೆ ಎಷ್ಟು ಒದ್ದಾಡ್ತಿತ್ತೋ ಏನೋ. ಅದನ್ನು ಕಳಿಸುವಾಗ ತೆಗೆದ ಫೋಟೋಗಳು, ದೃಶ್ಯಗಳನ್ನು ಈಗ ನೋಡಿದರೂ ಕೂಡ ಕರಳು ಹಿಂಡಿದಂತಾಗುತ್ತೆ. ಉಡಾವಣೆ ಬಳಿಕ ಆಕಾಶದಿಂದ ಏನಾಗ್ತಿದೆ ಅಂತ ಅರ್ಥ ಆಗದೆ ಪಾಪ ಲೈಕಾ ಭೂಮಿ ಕಡೆಗೆ ಬಿಟ್ಟ ಕಣ್ಣು ಹಾಗೆ ನೋಡುವಂಥ ಗ್ರಾಫಿಕ್ಸ್ ದೃಶ್ಯಗಳು ಸಂಕಟ ತರುತ್ತೆ. ಯಾಕಂದರೆ ಈ ಫೋಟೋಗಳಲ್ಲಿ ಲೈಕಾ ನಾಯಿಯ ಮುಗ್ಧತೆಯನ್ನು ಕಾಣಬಹುದು. ಬೀದಿಯಲ್ಲಿದ್ದ ಅದಕ್ಕೆ ಆಹಾರ ಕೊಟ್ಟ ರಷ್ಯಾ ವಿಜ್ಞಾನಿಗಳು ಆ ಕ್ಷಣಕ್ಕೆ ಆ ನಾಯಿಗೆ ದೇವ್ರ ಥರ ಕಂಡಿರಬೇಕು. ಅದಕ್ಕೆ ಅವರು ಹೇಳಿದಂತೆಲ್ಲ ಕೇಳ್ತಾ ಇತ್ತು. ಆದರೆ ವಿಜ್ಞಾನಿಗಳು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಕೊಲ್ತಾ ಇದ್ದಾರೆ, ವಾಪಸ್ ಬರಲು ಸಾಧ್ಯವಾಗದ ಬಾಹ್ಯಾಕಾಶಕ್ಕೆ ಕಳಿಸ್ತಿದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಲೈಕಾ ವಾಪಸ್ ಬರಲ್ಲ ಅನ್ನೋದು ವಿಜ್ಞಾನಿಗಳಿಗೂ ಗೊತ್ತಿತ್ತು. ಯಾಕಂದರೆ ಆ ರಾಕೆಟನ್ನು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರೋ ಥರ ಡೆವಲಪೇ ಮಾಡಿರಲಿಲ್ಲ. ಆದರೂ ಕೂಡ ಲೈಕಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭೂಮಿಯ ಕಕ್ಷೆ ಸೇರಿದ ಮತ್ತು ಪೂರ್ತಿ ಸುತ್ತು ಹಾಕಿದ ಮೊದಲ ಜೀವಿ ಅನ್ನೋ ಹೆಸರನ್ನು ಪಡೆಯಿತು. ಈ ಮೂಲಕ ತನ್ನ ದೇಶದ, ಇದಕ್ಕಿಂತ ಹೆಚ್ಚಾಗಿ ಮನುಕುಲದ ಬಾಹ್ಯಾಕ್ಷೇತ್ರದ ಸಾಧನೆಗಾಗಿ ಅದಕ್ಕೆ ಗೊತ್ತಿಲ್ಲದೆ ಬಲಿದಾನವನ್ನು ಮಾಡಿತ್ತು ಲೈಕಾ. ರಷ್ಯಾದ ಮಾಸ್ಕೋದಲ್ಲಿ ಲೈಕಾ ಸ್ಮಾರಕ ಕೂಡ ನಿರ್ಮಿಸಲಾಗಿದೆ. ಆದರೆ ಮನುಷ್ಯನ ಸ್ವಾರ್ಥ ಸಾಧನೆ ಇಷ್ಟಕ್ಕೆ ನಿಲ್ಲಿಲ್ಲ. ಬೆಲ್ಕಾ ಮತ್ತು ಸ್ಟ್ರೆಲ್ಕಾ 1960ರ ಆಗಸ್ಟ್ 19 ಸೋವಿಯತ್ ಯೂನಿಯನ್ ಸ್ಪುಟ್ನಿಕ್ 2 ರಾಕೆಟ್ನಲ್ಲಿ ಬೆಲ್ಕಾ ಮತ್ತು ಸ್ಟ್ರೆಲ್ಕಾ ಅನ್ನೋ ಹೆಸರಿನ ನಾಯಿಗಳನ್ನು ಮತ್ತೆ ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ತು. ಕಕ್ಷೆಯನ್ನು ಸುತ್ತಿದ ಈ 2 ನಾಯಿಗಳು ಕ್ಷೇಮವಾಗಿ ವಾಪಸ್ ಬಂದವು ಅದೃಷ್ಟಕ್ಕೆ. ಹೀಗೆ ಭೂಮಿಗೆ ಜೀವಂತವಾಗಿ ವಾಪಸ್ ಬಂದು ಬದುಕುಳಿದ ಮೊದಲ ಜೀವಿಗಳು ಇದಾಗಿದ್ದವು.
ಅವುಗಳ ಜೊತೆಗೆ ಎರಡು ಇಲಿಗಳು ಒಂದು ಮೊಲ ಮತ್ತು ಹಲವು ಗಿಡಗಳನ್ನು ಕೂಡ ಕಳುಹಿಸಿಕೊಡಲಾಗಿತ್ತು ಎಲ್ಲವೂ ಚೆನ್ನಾಗಿ ವಾಪಸ್ ಬಂದಿದ್ವು ಬಾಹ್ಯಾಕಾಶದಿಂದ ಬಂದ ಬಳಿಕ ಮರು ವರ್ಷವೇ ಸ್ಟೆಲ್ಕಾ ಮರಿ ಕೂಡ ಹಾಕಿತ್ತು ಮಾಸ್ಕೋದ ಮೆಮೋರಿಯಲ್ ಮ್ಯೂಸಿಯಂ ಆಫ್ ಕಾಸ್ಮೋನಾಟಿಕ್ಸ್ ನಲ್ಲಿ ಇಂದಿಗೂ ಬೆಲ್ಕಾ ಮತ್ತು ಸ್ಟೆಲ್ಕಾ ದೇಹವನ್ನು ಸಂರಕ್ಷಿಸಿ ಇಡಲಾಗಿದೆ ಇದಾದ ಬಳಿಕವೂ ರಷ್ಯಾ ಹಲವು ಬಾರಿ ನಾಯಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಟ್ಟಿದೆ ಹ್ಯಾಮ್ ದಿ ಚಿಂಪ್ ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಮತ್ತೊಂದು ಪ್ರಾಣಿ ಅಂದರೆ ಅದು ಚಿಂಪಾಂಜಿ ಇವುಗಳು ಕೂಡ ಮನುಷ್ಯರ ಪೂರ್ವಜರು ಅನ್ನೋ ವಾದ ಇದೆ ಹೀಗಾಗಿ ಇದನ್ನ ಬಾಹ್ಯಾಕಾಶಕ್ಕೆ ಕಳುಹಿಸೋಕೆ ನಾಸಾ ನಿರ್ಧಾರ ಮಾಡಿತು ಅದರಂತೆ 1961 ರ ಜನವರಿ 31ನೇ ತಾರೀಕು ಸಬ್ ಆರ್ಬಿಟಲ್ ಫ್ಲೈಟ್ ಮರ್ಕ್ಯೂರಿ ರೆಡ್ ಸ್ಟೋನ್ 2 ಟೆಸ್ಟ್ ಫ್ಲೈಟ್ ಮೂಲಕ ಹ್ಯಾಮ್ ಅನ್ನೋ ಚಿಂಪಾಂಜಿಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಡಲಾಯಿತು 16 ನಿಮಿಷಗಳ ಬಳಿಕ ಈ ಚಿಂಪಾಂಜಿ ಕ್ಷೇಮವಾಗಿ ಭೂಮಿಗೆ ವಾಪಸ್ಸಾಯಿತು ಇದನ್ನು ಕ್ಯಾಮರೂನ್ ಅರಣ್ಯದಲ್ಲಿ 1957ರಲ್ಲಿ ಸೆರೆ ಹಿಡಿಯಲಾಗಿತ್ತು 1959ರಲ್ಲಿ ಅಮೆರಿಕ ಸೇನೆ ಇದನ್ನು ಖರೀದಿ ಮಾಡಿತು ನಂತರ ಈ ಚಿಂಪಾಂಜಿಗೆ ನಿರ್ದಯವಾಗಿ ಟ್ರೈನಿಂಗ್ ಕೊಡಲಾಗಿತ್ತು ತರಬೇತಿ ವೇಳೆ ಮಾತು ಕೇಳಿದ್ರೆ ಬಾಳೆಹಣ್ಣು ಕೇಳದೆ ಹೋದರೆ ಕರೆಂಟ್ ಶಾಕ್ ಕೊಡಲಾಗ್ತಾ ಇತ್ತು ಅಂತ ಮಾಹಿತಿ ಇದೆ 1983ರಲ್ಲಿ 24ನೇ ವಯಸ್ಸಿನಲ್ಲಿ ಹ್ಯಾಮ್ ಸಾವನ್ನಪ್ಪತ್ತು ಅಮೆರಿಕದ ನ್ಯೂ ಮೆಕ್ಸಿಕೋದ ಇಂಟರ್ನ್ಯಾಷನಲ್ ಸ್ಪೇಸ್ ಹಾಲ್ ಆಫ್ ಫೇಮ್ನಲ್ಲಿ ಅದನ್ನು ಹೂಳಲಾಯಿತು ಈಗಲೂ ಅದರ ಅಸ್ಥಿಯನ್ನು ತೆಗೆದು ಮ್ಯೂಸಿಯಂನಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಇದರ ಬಳಿಕ 1962ರಲ್ಲಿ ನಾಸಾ ಎಸೋನ್ ಅನ್ನೋ ಹೆಸರಿನ ಚಿಂಪಾಂಜಿಯನ್ನು ಕೂಡ ಕಳಿಸ್ಕೊಡ್ತು ಎರಡು ಬಾರಿ ಬಾಹ್ಯಾಕಾಶಕ್ಕೆ ಹೋಗಿದ್ದ ಎಸೋನ್ 11 ತಿಂಗಳ ಬಳಿಕ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪತ್ತು ಫೆಲಿಸೈಡ್ ದಿ ಕ್ಯಾಟ್ ಇದು ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಮೊದಲ ಬೆಕ್ಕು ಜೊತೆಗೆ ಬಾಹ್ಯಾಕಾಶಕ್ಕೆ ಹೋಗಿ 5 ನಿಮಿಷಗಳ ಕಾಲ ಜೀರೋ ಗ್ರಾವಿಟಿಯನ್ನು ಅನುಭವಿಸಿದ ಮೊದಲ ಜೀವಿಯಾಗಿತ್ತು ಪ್ಯಾರಿಸ್ನ ಬೀದಿಗಳಲ್ಲಿ ಓಡಾಡಿಕೊಂಡಿದ್ದ ಫೆಲಿಸೈಟನ್ನು ತಂದು ಟ್ರೈನಿಂಗ್ ಕೊಡಲಾಗಿತ್ತು ಇದಾದ ಬಳಿಕ 14 ಬೆಕ್ಕುಗಳ ಪೈಕಿ ಇದನ್ನು ಮಿಷನ್ಗೆ ಸೆಲೆಕ್ಟ್ ಮಾಡಲಾಗಿತ್ತು 1963ರ ಅಕ್ಟೋಬರ್ 18ನೇ ತಾರೀಕು C-341 ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು 157 ಕಿಲೋಮೀಟರ್ ದೂರದವರೆಗೆ ಸಾಗಿ ಕ್ಷೇಮವಾಗಿ ವಾಪಸ್ ಮರಳಿತ್ತು ಫೆಲಿಸೈಟ್ ದಿ ಕ್ಯಾಟ್ ಆಮೆಗಳು 1970ರ ದಶಕದಲ್ಲಿ ಸ್ಪೇಸ್ ರೇಸ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ರಷ್ಯಾ ಅಮೆರಿಕ ನಾಮುಂದು ತಾಮುಂದು ಅಂತ ಯಶಸ್ಸಿನ ಕಡೆಗೆ ಓಡ್ತಾ ಇದ್ವು ಈ ವೇಳೆ ರಷ್ಯಾ ವಿಜ್ಞಾನಿಗಳು ಆಮೆಗಳನ್ನು ಭೂಮಿಯ ಕಕ್ಷೆಗೆ ಮಾತ್ರವಲ್ಲ ಅದಕ್ಕಿಂತಲೂ ದೂರದ ಚಂದ್ರನ ಕಕ್ಷೆಗೆ ಸೇರಿಸೋಕೆ ನಿರ್ಧಾರ ಮಾಡಿದ್ರು ಅದರಂತೆ ಜೋಂಡ್ 5 ಮಿಷನ್ ಮೂಲಕ 2 ಆಮೆಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಟ್ರು 1968ರ ಸೆಪ್ಟೆಂಬರ್ 14ನೇ ತಾರೀಕು ಉಡಾವಣೆಯಾದ ಈ ಮಿಷನ್ ಚಂದ್ರನ ಕಕ್ಷೆಗೆ ಸೇರಿ 7 ದಿನಗಳ ಸುತ್ತು ಹೊಡೆದು ಸೆಪ್ಟೆಂಬರ್ 21ನೇ ತಾರೀಕು ಭೂಮಿಗೆ ವಾಪಸ್ ಬಂದಿದ್ವು ವಿಶೇಷ ಅಂದರೆ ಅದರಲ್ಲಿದ್ದ ಆಮೆಗಳು ಕೂಡ ಚಂದ್ರನ ಸಮೀಪ ಹೋಗಿ ಬಂದರೂ ಆರಾಮಾಗೇ ಇದ್ವು ಕಪ್ಪೆಗಳು ನಾಸಾದ ಆಫೀಸ್ ಆಫ್ ಅಡ್ವಾನ್ಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಕಪ್ಪೆಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಪ್ಲಾನ್ ಮಾಡ್ತು ಜೀರೋ ಗ್ರಾವಿಟಿಯಲ್ಲಿ ಕಪ್ಪೆಗಳ ದೇಹದಲ್ಲಾಗುವ ಬದಲಾವಣೆಯನ್ನು ಪತ್ತೆ ಹಚ್ಚೋದು ಇದರ ಪ್ರಮುಖ ಉದ್ದೇಶವಾಗಿತ್ತು ಆರ್ಬಿಟಿಂಗ್ ಫ್ರಾಗ್ ಆಟೋಲಿಥ್ ಹೆಸರಲ್ಲಿ 1970ರ ನವೆಂಬರ್ 9ನೇ ತಾರೀಕು ಒಂದು ಉಪಗ್ರಹ ಉಡಾವಣೆ ಮಾಡ್ತು ಇದರಲ್ಲಿ ನೀರೊಳಗೆ 2 ಕಪ್ಪೆಗಳನ್ನು ಇಡಲಾಗಿತ್ತು ಮೀನುಗಳು ಬರೀ ಕಪ್ಪೆ ಅಲ್ಲ ಬಾಹ್ಯಾಕಾಶಕ್ಕೆ ಮೀನುಗಳನ್ನು ಕೂಡ ಕಳುಹಿಸಿಕೊಡಲಾಗಿದೆ 1970ರ ದಶಕದಲ್ಲಿ ನಾಸಾ ಹಲವು ಬಗೆ ಬಗೆಯ ಜೀವಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಜೀರೋ ಗ್ರಾವಿಟಿಯಲ್ಲಿ ಈ ಜೀವಿಗಳ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋ ಪ್ರಯೋಗ ನಡೆಸಿತು ಕೆನಡಾ ಮತ್ತು ಅಮೆರಿಕದಲ್ಲಿ ಕಾಣಸಿಗುವ ಮ್ಯಾಮಿಶೋಗ್ ಅನ್ನೋ ಹೆಸರಿನ ಆ ಪ್ರಜಾತಿಯ 5 ಮೀನುಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸೋಕೆ ನಿರ್ಧಾರ ಮಾಡಲಾಯಿತು ಅದರಂತೆ 1973ರ ಜುಲೈ 28ನೇ ತಾರೀಕು ಸ್ಯಾಟರ್ನ್ 1B ರಾಕೆಟ್ ಮೂಲಕ 3 ಗಗನಯಾತ್ರಿಗಳ ಜೊತೆಗೆ 2 ಮ್ಯಾಮಿಶೋಗ್ ಮೀನು ಮತ್ತು ಅವುಗಳ 50 ಮೊಟ್ಟೆಗಳನ್ನು ಕಳುಹಿಸಿಕೊಡಲಾಯಿತು ಭೂಮಿಯನ್ನು ಯಶಸ್ವಿಯಾಗಿ ಸುತ್ತು ಹೊಡೆದ ಈ ಮಿಷನ್ ಬಾಹ್ಯಾಕಾಶದ ಮೊಟ್ಟ ಮೊದಲ ಲ್ಯಾಬೊರೇಟರಿ ಸ್ಕೈ ಲ್ಯಾಬ್ಗೆ ರೀಚ್ ಆಯಿತು ಅಲ್ಲಿ ಮೀನುಗಳನ್ನು ಇರಿಸಿ ಹಲವು ದಿನಗಳ ಕಾಲ ಪ್ರಯೋಗ ನಡೆಸಲಾಗಿತ್ತು ಜೇಡ ಭಯಂಕರವಾಗಿ ಬಲೆ ಕಟ್ಟುವ ಶಕ್ತಿ ಹೊಂದಿರುವ ಜೇಡವನ್ನು ಕೂಡ ಸ್ಪೇಸ್ಗೆ ಕಳುಹಿಸೋಕೆ ನಾಸಾ ಪ್ಲಾನ್ ಮಾಡ್ತು ಇದರ ಉದ್ದೇಶ ಜೇಡ ಬಾಹ್ಯಾಕಾಶದ ಜೀರೋ ಗ್ರಾವಿಟಿಯಲ್ಲೂ ಕೂಡ ಬಲೆ ಕಟ್ಟುತ್ತಾ ಅಂತ ಕಂಡು ಹಿಡಿಯೋದು ಉದ್ದೇಶವಾಗಿತ್ತು 1973ರಲ್ಲಿ ಸ್ಕೈಲ್ಯಾಬ್ 3 ಮಿಷನ್ ಮೂಲಕ 2 ಜೇಡಗಳನ್ನು ಭೂಮಿಯನ್ನು ಸುತ್ತುತ್ತಾ ಇದ್ದ ಲ್ಯಾಬೊರೇಟರಿಗೆ ಕಳುಹಿಸಿಕೊಡಲಾಯಿತು ಅಲ್ಲಿ ನಡೆದ ಪ್ರಯೋಗದಿಂದ ಜೇಡಗಳು ಜೀರೋ ಗ್ರಾವಿಟಿಯಲ್ಲೂ ಬಲೆ ಹೆಣೆಯುವ ಶಕ್ತಿಯನ್ನೇನೋ ಹೊಂದಿವೆ ಆದರೆ ಈ ಬಲೆ ಭೂಮಿ ಮೇಲೆ ಅವು ನಿರ್ಮಿಸುವ ಬಲೆಗಿಂತ ತೆಳುವಾಗಿರುತ್ತೆ ಸ್ವಲ್ಪ ದುರ್ಬಲವಾಗಿರುತ್ತೆ ಅನ್ನೋದು ಗೊತ್ತಾಯಿತು ಟ್ಯಾಡಿಗ್ರೇಡ್ ಇದೊಂದು ಅಪರೂಪದ ಜೀವಿ ಹೆಚ್ಚು ತಾಪಮಾನದ ಜಾಗದಲ್ಲೇ ಇಡಿ ಐಸ್ ಗೆಡ್ಡೆ ಒಳಗೆ ಇಡಿ ಏನೇ ಮಾಡಿ ಇದು ಸಾಯೋದಿಲ್ಲ ಇದು ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ದೇಹದ ಎಲ್ಲ ಕ್ರಿಯೆಗಳನ್ನು ಸ್ಥಗಿತ ಮಾಡಿ ಅಲ್ಲೇ ಪಾಸ್ ಮಾಡಿ ಹಾಗೆ ಆರಾಮಾಗಿ ಇದ್ದುಬಿಡುವ ವಿಶೇಷ ಗುಣವನ್ನು ಹೊಂದಿದೆ ಹೀಗಾಗಿ 2007ರಲ್ಲಿ ಏಸಾ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ
ಫೋಟೋನ್ M3 ಮಿಷನ್ ಮೂಲಕ 3000 ಜೀವಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ತು. ಅದರಲ್ಲಿ ಟಾರ್ಡಿಗ್ರೇಡ್ ಕೂಡ ಒಂದಾಗಿತ್ತು. 10 ದಿನಗಳ ಕಾಲ ಭೂಮಿಯ ಹೊರಗಿನ ಕಕ್ಷೆಯಲ್ಲಿ ಸುತ್ತಾಡಿದ್ದ ಈ ಜೀವಿಗಳು ಸುರಕ್ಷಿತವಾಗಿ ವಾಪಸಾಗಿದ್ವು. ಫ್ರೆಂಡ್ಸ್, ಇಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ದೇಶಗಳು ಬಾಹ್ಯಾಕಾಶಕ್ಕೆ ಬಗೆ ಬಗೆಯ ಜೀವಿಗಳನ್ನು ಕಳುಹಿಸಿ ಪ್ರಯೋಗ ಮಾಡಿವೆ. ಆದರೆ ನಾವು ಮನುಷ್ಯರು ಯಾರೆಲ್ಲ ಹೋಗಿದ್ದಾರೆ ಅನ್ನೋದಕ್ಕೆ ಮಾತ್ರ ಬೆಲೆಯನ್ನು ಕೊಡ್ತೀವಿ. ಪ್ರಾಣಿಗಳ ಬಲಿದಾನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ. ಲಸಿಕೆ ಹಾಗೂ ವಿವಿಧ ಔಷಧಗಳ ಪ್ರಯೋಗಕ್ಕೂ ನಮಗೆ ಪ್ರಾಣಿಗಳೇ ಬೇಕು. ಆಹಾರಕ್ಕೂ ಪ್ರಾಣಿಗಳು ಬೇಕು, ಹಾಲಿಗೆ ಬೇಕು, ಕೃಷಿಗೆ ಬೇಕು, ಮನೆಯ ಕಾವಲಿಗೂ ಬೇಕು, ಮನೆಯ ಇಲಿ ಹಿಡಿಯೋಕ್ಕೂ ಬೇಕು. ಆದರೆ ಅವುಗಳ ಬಗ್ಗೆ ನಮ್ಮ ಮನಸ್ಸು ಯಾವತ್ತೂ ಕಿಂಚಿತ್ ಕರುಣೆಯಿಂದ ಮಿಡಿಯೋದೇ ಇಲ್ಲ. ಇವತ್ತು March 3 ವರ್ಲ್ಡ್ ವೈಲ್ಡ್ ಲೈಫ್ ಡೇ. ಇಂಥ ಸಂದರ್ಭದಲ್ಲಿ ಪ್ರಾಣಿಗಳು, ಕೀಟಗಳು ನಮ್ಮ ವಿಜ್ಞಾನ ಕ್ರಾಂತಿಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸೋಕೆ ಈ ವಿಡಿಯೋ ಮಾಡಿದ್ದೇವೆ. ಇದನ್ನು ನೋಡಿದ ಬಳಿಕ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ mastmaga.com ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ಮೂಲಕ ನಮ್ಮನ್ನು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.